ಸ್ನೇಹಿತರೆ, ನೀವು ಈ ಒಂದು ಗ್ಯಾಸ್ ನ ತಗೊಂಡಿರ್ತೀರಲ್ವಾ, ಗ್ಯಾಸ್ ಸಿಲಿಂಡರ್ ತಗೊಂಡಿರ್ತೀರಾ, ಆ ಟೈಮಲ್ಲಿ ನೀವು ಈ ರೆಗ್ಯುಲೇಟರ್ ತಗೊಂಡಿರ್ತೀರಲ್ಲ ಮೇಲ್ಗಡೆ, ಒಂದು ಏನು ಸ್ಟವ್ ಇಂದ ಮತ್ತೆ ಗ್ಯಾಸ್ ಸಿಲಿಂಡರ್ಗೆ ಕನೆಕ್ಷನ್ ಏನ್ ಮಾಡ್ತೀರಲ್ವಾ ರೆಗ್ಯುಲೇಟರ್ ಅಲ್ಲಿ. ಸೊ ಆ ಒಂದು ರೆಗ್ಯುಲೇಟರ್ ಏನಾಗಿರುತ್ತೆ ಅಂತಂದ್ರೆ, ಇವಾಗ ನಾವು ತಂದು 1 ವರ್ಷ ಆಗಿದೆ ಅಷ್ಟೇನೆ, ನಾವು ತಗೊಂಡಿರೋದು ಹೆಚ್ ಪಿ ದು. ಸೊ ಒಂದು ರೆಗ್ಯುಲೇಟರ್ ಆಫ್ ಮಾಡಿದ್ರು ಕೂಡ ಗ್ಯಾಸ್ ಪಾಸ್ ಆಗ್ತಾ ಇದೆ. ಸೊ ಹೇಗೆ ಅಂತಂದ್ರೆ, ಈ ಒಂದು ಸ್ಟವ್ಗೆ ಗ್ಯಾಸ್ ಪಾಸ್ ಆಗ್ತಾ ಇದೆ ಅಂದ್ರೆ ಆಫ್ ಮಾಡಿದ್ರು ಕೂಡ. ಸೊ ಈ ರೀತಿ ಇರಬೇಕಾದ್ರೆ ಆ ಒಂದು ರೆಗ್ಯುಲೇಟರ್ ಹೋಗಿರುತ್ತೆ, ಆ ಸಂದರ್ಭದಲ್ಲಿ ಅದು ಯಾವ ರೀತಿ ಆಗ್ತಿದೆ ಅಂತ ನಿಮಗೆ ತೋರಿಸ್ತೀನಿ. ಅದಾದ ನಂತರ ನಾನಲ್ಲಿ ಹೋಗಿ ಡೀಲರ್ ಹತ್ರ ಕೇಳ್ತೀನಿ ಈ ರೀತಿಯಾಗಿ ಆಗಿದೆ ಅಂತ. ಕೇವಲ 1 ವರ್ಷ ಆಗಿರೋದಷ್ಟೇ ತಗೊಂಡು. ಸೊ ನೋಡೋಣ ಅವ್ರು ಯಾವ ರೀತಿಯಾಗಿ ರೀಪ್ಲೇಸ್ಮೆಂಟ್ ಮಾಡಿಕೊಡ್ತಾರ ಅಥವಾ ಯಾವ ರೀತಿಯಾಗಿ ಮಾಡಿಕೊಡ್ತಾರ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಸೊ ಇದು ಏನಕ್ಕೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ಅಂತಂದ್ರೆ, ತುಂಬಾ ಜನರಿಗೆ ಇದೇ ತರ ಪ್ರಾಬ್ಲಮ್ ಆಗಿರುತ್ತೆ. ಸೊ ಆಫ್ ಮಾಡಿರ್ತಾರೆ, ಅದಾದ ನಂತರ ಗ್ಯಾಸ್ ಆದ್ರೂ ಕೂಡ ಪಾಸ್ ಆಗ್ತಾ ಇರುತ್ತೆ, ಸ್ಟವ್ ಹಚ್ಚಿದಾಗ ಸ್ಟವ್ ಕೂಡ ಹಚ್ತಾ ಇರುತ್ತೆ, ಆ ರೀತಿಯಾಗಿ ಸಮಸ್ಯೆ ಇರುತ್ತೆ. ಸೊ ಅದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಅನುಭವದಲ್ಲಿ ಆ ಒಂದು ಗ್ಯಾಸ್ ಆಫ್ ಮಾಡಿದೀನಿ, ಆ ಒಂದು ರೆಗ್ಯುಲೇಟರ್ನ ಆಫ್ ಮಾಡಿದೀನಿ. ಸೊ ಇವಾಗ ಇಲ್ಲಿ ಗ್ಯಾಸ್ ಹಚ್ಚಿದೀನಿ, ನೀವು ನೋಡ್ಬೋದು, ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸ್ನೇಹಿತರೆ, ಅಲ್ಲಿ ಆಫ್ ಮಾಡಿದೀನಿ. ಆಫ್ ಆಗಿದ್ರು ಕೂಡ ನೋಡಿ ಇಲ್ಲಿ ಈ ರೀತಿಯಾಗಿ ಇದಾಗ್ತಾ ಇದೆ ಗ್ಯಾಸ್. ಸೊ ಅದಕ್ಕೆ ನೀವು ಇವಾಗ ಹೋಗ್ತಾ ಇದ್ದೀನಿ, ನೋಡ್ಬೋದು ನೀವಲ್ಲಿ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಇದನ್ನ ತಗೊಂಡಿದ್ದೀನಿ, ಈ ಒಂದು ರೆಗ್ಯುಲೇಟರ್ನ ತಗೊಂಡಿದ್ದೀನಿ. ಸೊ ಅಲ್ಲಿ ಹೋಗಿ ಇವರು ಎಕ್ಸ್ಚೇಂಜ್ ಮಾಡಿಕೊಡ್ತಾರ ಏನಂತ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ನೋಡೋಣ. ಅದ್ಯಾವುದೋ ನಂಬರ್ ಬೇಕಂತ ಹೇಳಿದ್ರು, ಆ ನಂಬರ್ ಇದ್ರೆ ಕೊಡ್ತಾರಂತ ಹೇಳಿದ್ರು, ಹಾಗಾಗಿ ಇವತ್ತು ತಗೊಂಡು ಹೋಗ್ತಾ ಇದ್ದೀನಿ, ನೋಡೋಣ ಏನಾಗುತ್ತಂತ. ಅದೇ ರೀತಿ ಸ್ನೇಹಿತರೆ, ಈ ಒಂದು ಗ್ಯಾಸಿಗೆ ಕೂಡ ಇವಾಗ ರೇಟ್ ಸ್ವಲ್ಪ ಕಡಿಮೆ ಆಗಿದೆ. ಅಂದ್ರೆ ಲಾಸ್ಟ್ ಟೈಮ್ ತಗೊಳ್ಳುವಾಗ ಈ ಒಂದು 14 ಕೆಜಿ ಸಿಲಿಂಡರ್ ಏನ್ ಬರುತ್ತಲ್ವಾ, ಅಂದ್ರೆ ಡೊಮೆಸ್ಟಿಕ್ ಗ್ಯಾಸ್ ಏನಿದೆ ಮನೆಗೆ ಯೂಸ್ ಮಾಡುವಂಥದ್ದು, ಅದು 904 ರೂಪಾಯಿ ಇತ್ತು. ಇವಾಗ 100 ರೂಪೀಸ್ ಕಡಿಮೆ ಆಗ್ಬಿಟ್ಟು ಇವಾಗ 804 ರೂಪಾಯಿ ಆಗಿದೆ ಆ ಒಂದು 14 ಕೆಜಿ ಸಿಲಿಂಡರ್ಗೆ. ಅದೇ ರೀತಿಯಾಗಿ ಒಂದು ಕಮರ್ಷಿಯಲ್ ಏನು ಯೂಸ್ ಮಾಡ್ತೀವಲ್ವಾ, 19 ಕೆಜಿ ಒಂದು ಸಿಲಿಂಡರ್ ಏನು ಬರುತ್ತಲ್ಲ, ಅದಕ್ಕೆ ಇವಾಗ 1830-40 ರೂಪಾಯಿಲೆಲ್ಲ ಸಿಗ್ತಾ ಇದೆ. ಸೊ ಅದಕ್ಕೂ ಕೂಡ 100 ರೂಪಾಯಿ ಕಡಿಮೆ ಆಗಿದೆ. ಈಗ ಸ್ವಲ್ಪ 100 ರೂಪಾಯಿ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಜನಗೆ ಹೆಲ್ಪ್ ಆಗಿದೆ. ಅಂದ್ರೆ 100 ರೂಪಾಯಿ ಇವಾಗ ಕಡಿಮೆ ಆಗಿದೆ ಅಷ್ಟೇ, ಫಸ್ಟ್ ಕೂಡ 1200-1300 ರೂಪಾಯಿ ಇತ್ತು ಫಸ್ಟ್ ಗ್ಯಾಸ್. ಅದಾದ ನಂತರದಲ್ಲಿ ಸ್ವಲ್ಪ ಕಡಿಮೆ ಮಾಡ್ತಾ 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 ಇವಾಗ ಒಂದು 800 ರೂಪಾಯಿಗೆಲ್ಲ ಸಿಗ್ತಾ ಇದೆ 14 ಕೆಜಿ ಸಿಲಿಂಡರು. 1200 ರೂಪಾಯಿ ಆಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು, ಇದೇನಪ್ಪ ಗ್ಯಾಸ್ ರೇಟ್ ಈ ತರ ಆಗ್ಬಿಟ್ಟಿದೆ ಅಂತ. ತಗೊಳ್ಳೋದಕ್ಕೆ ಯೂಸ್ ಮಾಡೋದು ಹೆಂಗೆ ಅಂತಲೇ ಅನ್ಸ್ಬಿಟ್ಟಿದೆ, ಯಾಕಂದ್ರೆ ಒಂದು ತಿಂಗಳಿಗೆ ಒಂದು ಗ್ಯಾಸ್ ನಮ್ದು ಖಾಲಿ ಆಗುತ್ತೆ, ಹಾಗಾಗಿ ಭಾರಿ ಕಷ್ಟ ಆಗ್ಬಿಟ್ಟಿತ್ತು. ಆಮೇಲೆ ಈ ಒಂದು ಹೆಚ್ ಪಿ ಅವ್ರದ್ದು ಏನು ಸಮಸ್ಯೆ ಅಂತಂದ್ರೆ, ಸರಿಯಾದ ರೀತಿಯಲ್ಲಿ ಇವ್ರದ್ದು ಲೋಡ್ ಬಂದಿಲ್ಲ ಅಂದ್ರೆ ಗ್ಯಾಸ್ನೇ ಕೊಡಲ್ಲ. ಲಾಸ್ಟ್ ಟೈಮ್ ನಂದು ಇದೇ ರೀತಿ ಆಗ್ಬಿಡ್ತು, ನಂದು ಗ್ಯಾಸ್ ಖಾಲಿ ಆಗಿದೆ, ತಗೊಳ್ಳೋದಿಕ್ ಹೋದ್ರೆ ಗ್ಯಾಸ್ ಅಲ್ಲಿ ಲೋಡ್ ಬಂದಿಲ್ಲ ಅಂತ ಹೇಳ್ತಾರೆ. ಒಂದು 2 ದಿನ ಇದೇ ರೀತಿಯಾಗಿ ಆಗ್ಬಿಡ್ತು, ಗ್ಯಾಸ್ ಎಲ್ಲ ಸಿಗ್ಲಿಲ್ಲ ಅಂದ್ರೆ ಭಾರಿ ಕಷ್ಟ ಆಗ್ಬಿಡುತ್ತೆ ಮನೆಯಲ್ಲಿ. ಈ ತಿಂಗಳು ಅಷ್ಟೇನೆ, ಸ್ವಲ್ಪ ಹೋದಾಗ ಅವತ್ತಿನ ದಿನನೇ ಇಲ್ಲ ಅಂತ ಕಳ್ಸಿದ್ರು. ಅದಾದ್ಮೇಲೆ ಏನಿದ್ರು ನಾಳೆ ಬನ್ನಿ ಅಂತ ಅಂದ್ರೆ ಹೆಸರೆಲ್ಲ ಬರ್ಕೊಂಡು ಮತ್ತೆ ನಮ್ದೊಂದು ಕನ್ಸ್ಯೂಮರ್ ಕೋಡ್ ಬರುತ್ತಲ್ಲ ಅದನ್ನೆಲ್ಲ ಬರ್ಕೊಂಡು ಅದಾದ್ಮೇಲೆ ನಾಳೆ ಬನ್ನಿ ಅಂತ ಹೇಳಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಡೇ ಹೋಗಿ ನಾನು ತಗೊಬಂದಿದ್ದು. ಸೊ ನೋಡೋಣ ಇವಾಗ ಆ ಒಂದು ಇದು ಕೂಡ ರೆಗ್ಯುಲೇಟರ್ ಕೂಡ ಪ್ರಾಬ್ಲಮ್ ಆಗಿ 2-3 ಸಲ ಇದೇ ರೀತಿಯಾಗಿ ಸುತ್ತೋ ರೀತಿ ಆಗೋಯ್ತು ಅವರ ಒಂದು ಆಫೀಸಿಗೂ ಮನೆಗೂ. ನಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ನಮಗೆ ಹೋಗಕ್ಕೂ ಆಗೋದಿಲ್ಲ, ಆದ್ರೂ ಕೂಡ ಕೊಡ್ಬೇಕಾದ್ರೆ ಕರೆಕ್ಟಾಗಿ ಕೊಡೋದು ಇಲ್ಲ. ಆದ್ರೆ ರೆಗ್ಯುಲೇಟರ್ ಏನೋ ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು, ಆದ್ರೆ ಪೈಪಿಗೆ ಮಾತ್ರ, ಪೈಪ್ ಇದೆಯಲ್ಲ ಆ ಪೈಪಿಗೆ 190 ರೂಪಾಯಿನ ಚಾರ್ಜ್ ಮಾಡ್ತಾರಂತೆ. ಸದ್ಯಕ್ಕೆ ನಾನು ಪೈಪ್ ಇವಾಗ ತಗೋಬರ್ಲಿಲ್ಲ, ಯಾಕಂದ್ರೆ ಪೈಪು ಸ್ವಲ್ಪ ಚೆನ್ನಾಗಿದೆ, ಮತ್ತೆ ಮೇಲೆ ಅದನ್ನ ಬಿಚ್ಚೋದಿಕ್ಕೂ ಕೂಡ ಸ್ಪ್ಯಾನರ್ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ಇವಾಗ ತಗೋಬರ್ಲಿಲ್ಲ, ಬರೀ ರೆಗ್ಯುಲೇಟರ್ ತಗೋಬಂದಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ, ಹೋಗಿ ಕೇಳ್ತೀನಿ. ಇವಾಗ ಹೋಗ್ತಾ ಇದ್ದೀನಿ, ಅದು ಏನ್ ಮಾಡ್ತಾರಂತ ನೋಡ್ಬೇಕು. ಇವಾಗ ಪದೇ ಪದೇ ನಮಗೂ ಕೂಡ ಅವ್ರ ಆಫೀಸಿಗೆ ಹೋಗಿ ಬರೋದಕ್ಕೆ ಆಗೋದೇ ಇಲ್ಲ, ತುಂಬಾ ಕೆಲಸಗಳಿರ್ತಾವೆ, ಅವನ್ನೆಲ್ಲ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ಓಕೆ ಸ್ನೇಹಿತರೆ, ಅಲ್ಲಿಗೆ ಹೋದ್ಮೇಲೆ ನಾನು ಸಿಗ್ತೀನಿ, ಹೇಗೆ ಏನ್ ಮಾಡ್ತಾರೆ ಏನ್ ಮಾತಾಡ್ತಾರೆ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ಅಲ್ಲಿಂದ ಕಷ್ಟಪಟ್ಟು ಬಂದ್ವಿ, ಇಲ್ಲಿ ನೋಡಿದ್ರೆ ಬಂದ್ ಆಗ್ಬಿಟ್ಟಿದೆ. ಇಷ್ಟು ಬೇಗ ಬಂದ್ ಮಾಡ್ಕೊಂಡು ಹೋಗಿದ್ದಾರೆ, 6 ಗಂಟೆಗೆ 5:50 ಆಗಿದೆ, ಆದ್ರೂ ಕೂಡ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನೇನಿದ್ರು ನಾಳೆ ಬರಬೇಕು, ನಾಳೆ ಬಂದು ಅದನ್ನ ನಾಳೆ ಬಂದು ನಂತರ ನಿಮ್ಗೆಲ್ಲ ತೋರಿಸ್ತೀನಿ, ಇನ್ನೇನ್ ಮಾಡೋದಕ್ಕೆ ಆಗೋದಿಲ್ಲ, ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಅಂತೂ ಕೂಡ ಈ ಒಂದು ಹೆಚ್ ಪಿ ಗ್ಯಾಸ್ ಏನು ಡೀಲರ್ ಇದ್ದಾರೆ ಅವ್ರ ಹತ್ರ ಹೋಗಿದ್ದೆ. ಸೊ ಅಲ್ಲಿ ಬಂದ್ ಮಾಡ್ಕೊ ಹೋಗ್ಬಿಟ್ಟಿದ್ದಾರೆ, ಇವಾಗ 5:50 ಅಷ್ಟೇನೆ, ಇಷ್ಟು ಬೇಗ ಬಂದ್ ಮಾಡ್ಬಿಟ್ಟಿದ್ದಾರೆ, 6 ಗಂಟೆ ಬಂದ್ ಮಾಡೋದು ಅವ್ರು ಯಾವಾಗ್ಲೂ ಕೂಡ.
ಸೊ ಇನ್ನೇನಿದ್ರು ನಾಳೆ ಬರಬೇಕು, ಇದು ಭಯಂಕರ ಸಮಸ್ಯೆ. 3 ದಿನದಿಂದ ಅವಾಗ ಗ್ಯಾಸ್ ಇಲ್ಲ ಅಂತ ಸುತ್ತಾಡಿಸಿದ್ರು, ಇವಾಗ ಇದಕ್ಕೊಂದು 2-3 ದಿನ ಸುತ್ತಾಡ್ಬೇಕಾಗಿದೆ. ಅಂದ್ರೆ ಇದು ಸ್ವಲ್ಪ ನಮ್ದೇ ಪ್ರಾಬ್ಲಮ್ ಅನ್ಸುತ್ತೆ, ಯಾಕಂದ್ರೆ ನಾವು ಸ್ವಲ್ಪ ಬೇಗ ಬರಬೇಕಾಗಿತ್ತು, ನನಗೂ ಸ್ವಲ್ಪ ಟೈಮ್ ಇರಲಿಲ್ಲ, ಹಾಗೆ ಬರೋಕ್ಕಾಗಿರ್ಲಿಲ್ಲ. ಇವಾಗ ಬಂದೆ, ಇವಾಗ ನೋಡಿ ಬಂದಾಗ್ಬಿಟ್ಟಿದೆ. ನೋಡೋಣ ನಾಳೆ, ನಾಳೆ ಏನ್ ಹೇಳ್ತಾನೆ ನೋಡೋಣ. ನಾಳೆ ಹೋಗ್ತೀನಿ, ಅದು ಕೂಡ ಇವಾಗ ಒಂದು ರೆಗ್ಯುಲೇಟರ್ ಎಲ್ಲ ಬಿಚ್ಚಿಬಿಟ್ಟಿದ್ದೀನಿ, ರೆಗ್ಯುಲೇಟರ್ ಎಲ್ಲ ಬಿಚ್ಚಿಬಿಟ್ಟಿದ್ದೀನಿ. ಈಗ ಅದನ್ನ ಬೇರೆ ಮತ್ತೆ ಹೋಗಿ ಫಿಟ್ ಮಾಡಬೇಕು. ಸರಿ, ಓಕೆ ಸ್ನೇಹಿತರೆ, ಆಯ್ತು. ನಾನು ನಾಳೆ ಬೆಳಿಗ್ಗೆ ಹೋಗಿ ನಾನು ನಿಮಗೆ ಫುಲ್ಲು ಏನು ಫುಲ್ ಅಪ್ಡೇಟ್ನ ಕೊಡ್ತೀನಿ, ಯಾವ ರೀತಿಯಾಗಿ ಅವರು ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ ಅನ್ನೋದನ್ನು. ಸೊ ಎಕ್ಸ್ಚೇಂಜ್ ಮಾಡಿದ ಮೇಲೆ ನಿಮಗೆ ತಿಳಿಸ್ತೀನಿ. ಸ್ನೇಹಿತರೆ, ನೀವು ನೋಡ್ಬೋದು ಈ ಒಂದು ರೆಗ್ಯುಲೇಟರ್ ಏನಿದೆ, ಇದು ಹೊಸದು ಕೊಟ್ಟಿದ್ದವರು, ಅಂದರೆ ಎಕ್ಸ್ಚೇಂಜ್ ಮಾಡಿಕೊಂಡು ಇದೊಂದು ಹೊಸ ರೆಗ್ಯುಲೇಟರ್ ಕೊಟ್ಟಿದ್ದಾರೆ. ಸೊ ಅದಕ್ಕೇನು ಚಾರ್ಜಸ್ ಮಾಡಲಿಲ್ಲ. ಈ ಒಂದು ಪೈಪ್ ತೊಗೊಂಡೆ, ಸುರಕ್ಷಾ ಪೈಪು, ಇದಕ್ಕೆ 190 ರುಪೀಸ್ ಚಾರ್ಜಸ್ ಮಾಡಿದ್ದಾರೆ. ಸೊ ಇದಕ್ಕೇನು ಅಮೌಂಟ್ ತೊಗೊಳ್ಳಿಲ್ಲ ಈ ಒಂದು ರೆಗ್ಯುಲೇಟರ್ಗೆ, ಹೋಗಿದ್ದೆ ಅಂತ ಹೇಳಿದೆ ಅವ್ರ ಹತ್ರ. ಸೊ ಹಾಗಾಗಿ ಇದನ್ನು ಹಾಗೇ ಕೊಟ್ಟಿದ್ದಾರೆ. ಒಂದು ಕನ್ಸ್ಯೂಮರ್ ನಂಬರ್ ಏನಿರುತ್ತೆ ಅದನ್ನು ತೊಗೊಂಡ್ರು ಅಷ್ಟೇ, ಅದಾದ ನಂತರ ಹಾಗೇ ಕೊಟ್ಬಿಟ್ಟಿದ್ದಾರೆ. ಈಗ ಇದನ್ನು ಫಿಟ್ ಮಾಡಿ ನೋಡಬೇಕು ಇವಾಗ.